ಇಲ್ಲಿನ ಸುಪ್ರಸಿದ್ಧ ದೈವಸ್ಥಾನ ದೇವಸ್ಥಾನಗಳ ಕಾರಣಿಕತೆ ಆಗಿರಬಹುದು, ಪವಡತೆ ಆಗಿರಬಹುದು, ಅಲ್ಲಿನ ಒಂದು ಶ್ರದ್ಧಾ ಭಕ್ತಿ ಆಗಿರಬಹುದು, ಇವೆಲ್ಲವನ್ನ ಪ್ರಚುರಪಡಿಸುವಂತಹ ಕಾರ್ಯಕ್ರಮವೇ ದೈವದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಟೀಕೆ. ವೀಕ್ಷಕರೇ, ಇವತ್ತು ನಾವು ಉಡುಪಿ ಜಿಲ್ಲೆ ಉಚ್ಚಿಲದಲ್ಲಿ ಇರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನದಲ್ಲಿ ಇವತ್ತು ನಾವಿದ್ದೇವೆ. ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ, ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ವಾಸಿ ವೇದನುತೆ, ಪಂಕಜ ವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ, ಜಯ ಜಯ ಹೇ ಮಧುಸೂದನ ಕಾಮಿನಿ. ಇವತ್ತು ಇಲ್ಲಿ ಬಹಳ ವಿಜೃಂಭಣೆಯಿಂದ ವಾರ್ಷಿಕ ಜಾತ್ರಾ ಮಹೋತ್ಸವವು ನಡೆಯುತ್ತಿದೆ. ಬನ್ನಿ ವೀಕ್ಷಕರೇ, ಇವತ್ತು ಇಲ್ಲಿ ಏನೆಲ್ಲ ಒಂದು ವಿಶೇಷತೆ ಇದೆ ಇವೆಲ್ಲವನ್ನ ನೋಡಿಕೊಂಡು ಬರೋಣ ಇವತ್ತಿನ ದೈವದೇವರು ಸಂಚಿಕೆಯಲ್ಲಿ. ಕರಾವಳಿ ಜಿಲ್ಲೆ ಅಂದ್ರೆ ಸಾಕು, ದೇಶದೆಲ್ಲೆಡೆ ಹೆಸರುವಾಸಿಯಾದ ಚಿರಪರಿಚಿತ ಪ್ರದೇಶ. ಇಲ್ಲಿನ ಉದ್ಯಮ, ವೈದ್ಯಕೀಯ ವ್ಯವಸ್ಥೆ, ಶಿಕ್ಷಣ ಕ್ಷೇತ್ರ, ಕಲೆ, ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಉತ್ಸವಗಳು, ಪ್ರವಾಸಿ ಸ್ಥಳಗಳು, ಕಾರ್ಣಿಕದ ದೈವಗಳು, ಪುರಾತನ ಇತಿಹಾಸವನ್ನ ಹೊಂದಿರುವಂತಹ ಸುಂದರ ದೇವಾಲಯಗಳು ನೆಲೆಗೊಂಡಿರುವ ಹಿನ್ನೆಲೆಯಲ್ಲಿಯೇ ಕರಾವಳಿ ಪ್ರದೇಶಗಳು ದೇಶದೆಲ್ಲೆಡೆಯಲ್ಲದೆ ವಿದೇಶದಲ್ಲಿಯೂ ಪ್ರಖ್ಯಾತಿಯನ್ನ ಪಡೆದಿದೆ. ಆದ್ದರಿಂದಲೇ ಇಲ್ಲಿ ದೇಶ ವಿದೇಶಗಳ ಜನರು ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ. ಇವುಗಳಿಗೆಲ್ಲ ಪ್ರಮುಖ ಶಕ್ತಿಯಾಗಿ ಇರುವುದೇ ಜಿಲ್ಲೆಯ ದೇವಿ ಶಕ್ತಿಯುಳ್ಳಂತಹ ಪ್ರಮುಖ ದೇಗುಲಗಳು. ಇಲ್ಲಿನ ದೇವರ ಅನುಗ್ರಹಕ್ಕಾಗಿಯೇ ದೇಶ ವಿದೇಶಗಳ ಜನರು ಕರಾವಳಿ ನಗರಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ದೇವನಿಲಯಗಳು, ಪ್ರಾರ್ಥನಾ ಮಂದಿರಗಳು ಸ್ಥಾಪಿತವಾಗಿರುವುದೇ ಗ್ರಾಮ ರಾಷ್ಟ್ರಗಳ ಕ್ಷೇಮ ಅಭ್ಯುದಯಕ್ಕಾಗಿ. ಹೌದು, ಅಂತಹ ಒಂದು ವಿಶೇಷ ದೇಗುಲವನ್ನ ನಾವು ನಿಮಗೆ ಪರಿಚಯಿಸುತ್ತಿದ್ದೇವೆ. ನಾವು ನಿಮಗೆ ತೋರಿಸುವಂತಹ ದೇವಾಲಯ ಉಡುಪಿ ಜಿಲ್ಲೆಯ ಉಚ್ಚಿಲ ಸಮೀಪದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಲಕ್ಷ್ಮೀ ದೇವತೆ ಹಿಂದೂ ಧರ್ಮದಲ್ಲಿನ ದೇವತೆಗಳಲ್ಲಿ ಒಬ್ಬರು. ವೈಕುಂಠದ ಅಧಿಪತಿ ಶ್ರೀ ವಿಷ್ಣುವಿನ ಪತ್ನಿ. ಹಣ, ಐಶ್ವರ್ಯ, ಸಿರಿ ಸಂಪತ್ತುಗಳ ಅಧಿದೇವತೆ ಎಂದು ಲಕ್ಷ್ಮಿಯನ್ನ ಪೂಜಿಸಲಾಗುತ್ತಿದೆ. ಲಕ್ಷ್ಮಿಯನ್ನ ಮಹಾಲಕ್ಷ್ಮಿ ಎಂದು ಕರೆಯಲಾಗುತ್ತೆ. ಪ್ರತಿ ವರ್ಷದ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಲಕ್ಷ್ಮಿಗೆ ವಿಶೇಷ ಪೂಜೆಯನ್ನ ಮಹಾಲಕ್ಷ್ಮಿ ವ್ರತವನ್ನ ಆಚರಿಸುವ ಮೂಲಕ ಸಲ್ಲಿಸಲಾಗುತ್ತದೆ. ದೀಪಾವಳಿ ಹಬ್ಬದ ಸಮಯದಲ್ಲಿ ಹಾಗೂ ನವರಾತ್ರಿ ಹಬ್ಬದ ಸಮಯದಲ್ಲಿ ಕೂಡ ವಿಶೇಷ ಪೂಜೆಗಳನ್ನ ಲಕ್ಷ್ಮಿಗೆ ಅರ್ಪಿಸಲಾಗುತ್ತದೆ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನ ಹೊಂದಿದ ಮಂದಿರ. ಈ ದೇವಸ್ಥಾನದಲ್ಲಿ ವಾರ್ಷಿಕವಾಗಿ ನಡೆಯುವ ಮನ್ಮಹರಥೋತ್ಸವದ ವೈಭವಕ್ಕೆ ಊರ ಪರವೂರ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗುತ್ತಾರೆ. ಉಡುಪಿ ಜಿಲ್ಲೆಯ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಗವೀರ ಮಹಾಜನ ಸಂಘದ ಆಡಳಿತಕ್ಕೊಳಪಟ್ಟಿದೆ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಡೆಯುವಂತಹ ವಾರ್ಷಿಕ ಶ್ರೀ ಮನ್ಮಹರಥೋತ್ಸವದ ಉತ್ಸವ ಕಣ್ತುಂಬಿಕೊಳ್ಳುವುದೇ ಒಂದು ಅಭೂತಪೂರ್ವ ಅನುಭವ. ನಮ್ಮ ಜನನ ಸಾರ್ಥಕವಾಯಿತು ಅನ್ನುವಂತಹ ದೈವೀ ಅನುಭವ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಕಡಲ ಮಕ್ಕಳ ವಿಶೇಷ ದೇಗುಲ. ಕಡಲ ಮಕ್ಕಳನ್ನ ಪೋಷಿಸುವ ಮಹಾತಾಯಿ ಈಕೆ. ಬೇಡಿದ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವ ಮಹಾತಾಯಿ ಶ್ರೀ ಮಹಾಲಕ್ಷ್ಮಿ ದೇವತೆ. ಸಾಕು.
ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಅಂತ ಹೇಳಿದ್ರೆ 169 ಮೊಗವೀರ ಗ್ರಾಮ ಸಭೆಗಳ ಒಕ್ಕೂಟ ಇದು ಕಾಸರಗೋಡಿನ ಉಪ್ಪಳದಿಂದ ಬಾರ್ಕೂರಿನ ಕೊಮೆಯವರೆಗೆ ಸೇರಿದ ಎಲ್ಲ ಗ್ರಾಮ ಸಭೆಗಳು ಇರ್ತದೆ ಅಲ್ಲಿಂದ ಬಂದ ಪ್ರತಿನಿಧಿಗಳಿಂದ ಇಲ್ಲಿ ಆಡಳಿತ ಕಮಿಟಿ ಆಗ್ತದೆ ಈ ಆಡಳಿತ ಕಮಿಟಿಯ ಸಂಚಾಲಕತ್ವದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲ ಮಹಾಲಕ್ಷ್ಮಿ ದೇವಸ್ಥಾನದ ಎಲ್ಲ ಕಾರ್ಯಕಲಾಪಗಳು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಅದೇ ರೀತಿ ವಿಲಯ ಎಲ್ಲ ಆಗ್ತದೆ 1957ರಲ್ಲಿ ನಮ್ಮ ಹಿರಿಯರು ಬಾರ್ಕೂರಿನಿಂದ ಕುಲಮಾಸ್ತ್ರಿ ಅಮ್ಮನ ದೇವಸ್ಥಾನದಿಂದ ತಂದ ಮಣ್ಣಿನಿಂದ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಸ್ಥಾಪಿಸಿ ಮಹಾಲಕ್ಷ್ಮಿ ಸಮುದ್ರದಿಂದ ಹುಟ್ಟಿದ ಕಾರಣ ಇದಕ್ಕೆ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಹೆಸರಿಟ್ಟು ಮತ್ತೆ ಎಲ್ಲರೂ ಮಹಾಲಕ್ಷ್ಮಿಯನ್ನು ಆರಾಧಿಸಿಕೊಂಡು ಬರುವ ಕಾರಣ ಮೊಗವೀರರು ಎಲ್ಲಾ ಕಡೆಯಲ್ಲೂ ಅಂದ್ರೆ ಬಾರ್ಕೂರಲ್ಲಿ ಕುಲಮಾಸ್ತ್ರಿ ಅಮ್ಮ ಉಚ್ಚಿಲದಲ್ಲಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಭದ್ರಕಾಳಿ ಹಾಗೂ ಉರುವದಲ್ಲಿ ಮಾರಿಯಮ್ಮ ದೇವಸ್ಥಾನ ಅಂತ ಮೂರು ಕಡೆ ಕೂಡ ಸ್ತ್ರೀ ಶಕ್ತಿಯನ್ನೇ ಆರಾಧಿಸಿಕೊಂಡು ಬರುವವರು ನಾವು ಅದೇ ರೀತಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಭಕ್ತರು ಬಂದು ಯಾವ ರೀತಿ ತಮ್ಮ ಬೇಡಿಕೆಗಳನ್ನು ಬೇಡಿಕೊಳ್ಳುತ್ತಾರೆ ಆ ರೀತಿ ಅದನ್ನೆಲ್ಲ ಅವರ ಕಷ್ಟಗಳನ್ನು ಪರಿಹರಿಸಿ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾ ತಾಯಿ ಪ್ರಸಾದ ಅನುಗ್ರಹಿಸುತ್ತಾರೆ ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ಕೂಡ ವಿಶೇಷ ಅಂದ್ರೆ ಸಮುದ್ರದಲ್ಲಿ ಮತ್ಸ್ಯ ಸಂಪತ್ತು ಕಡಿಮೆ ಆದ ಕೂಡಲೇ ಎಲ್ಲ ಬೋಟಿನವರು ದೋಣಿಯವರು ಮತ್ತೆ ರಂಪಣಿಯವರೆಲ್ಲ ಹಿಂದೆ ಬಂದು ಇಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಇಲ್ಲಿ ಏನಾದರೂ ಅವರು ಪೂಜೆ ಅಥವಾ ಏನಾದರೂ ಹರಕೆ ಒತ್ತುಕೊಂಡ್ರೆ ಅವರಿಗೆ ಖಂಡಿತವಾಗಿಯೂ ಮತ್ಸ್ಯ ಸಂಪತ್ತು ದೊರಕ್ತಿತ್ತು ಅದೇ ರೀತಿಯಲ್ಲಿ ಇಲ್ಲಿ ದೇವಿಗೆ ಸಿಗಡಿಯ ಸರ ಬುತಾಯಿ ಸರ ಬಂಗುಡೆ ಸರ ಮೀನಿನ ಎಲ್ಲಾ ವಿಧದ ಆಭರಣಗಳು ಕೂಡ ಇದೆ ಇಲ್ಲಿ ನವರಾತ್ರಿ ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ದೇವಿಯನ್ನು ಅಲಂಕರಿಸುವುದನ್ನು ನೋಡಲಿಕ್ಕೆ ನಮ್ಮ ಕಟೀಲು ದೇವಸ್ಥಾನದಿಂದ ಮತ್ತೆ ವಿವಿಧ ದೇವಸ್ಥಾನಗಳಿಂದ ಕೂಡ ಅರ್ಚಕರು ಬಂದು ಇಲ್ಲಿಯ ಒಂದು ಅಲಂಕಾರ ಯಾವ ರೀತಿಯಲ್ಲಿ ಮಾಡುತ್ತಾರೆ ಅಂತ ನೋಡುವಂತ ಒಂದು ನೋಡಿ ಹೋಗುವಂತ ಒಂದು ಪ್ರಮೇಯ ಕೂಡ ಇದೆ ಈ ರೀತಿಯಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲ ಮೊಗವೀರರ ಒಂದು ಕುಲದೇವಿಯಾಗಿ ಎಲ್ಲರನ್ನು ರಕ್ಷಣೆ ಮಾಡಿಕೊಂಡು ಬರ್ತಿದ್ದಾಳೆ ಈ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಏನಾದರೂ ಒಂದು ಆದೇಶ ಹೊರಡಿಸಿದರೆ ಅದನ್ನೆಲ್ಲ ಮೊಗವೀರ ಬಂಧುಗಳು ಮೀನುಗಾರರು ಅದನ್ನು ಪರಿಪಾಲಿಸಿಕೊಂಡು ಬರುವಂತ ಕ್ರಮ ಇದೆ ಉಡುಪಿಯ
ಭೂಮಿಯ ಉಚ್ಚಿಲ ಎಂಬ ಸುಂದರ ಶಾಂತವಾದ ವಾತಾವರಣದಲ್ಲಿ ನೆಲೆಗೊಂಡಾಕೆ ಶ್ರೀ ಮಹಾಲಕ್ಷ್ಮಿ ದೇವಿ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸುಮಾರು ನೂರಾರು ವರ್ಷಗಳ ಇತಿಹಾಸವಿದೆ. ನೂರಾರು ವರ್ಷದಾದ್ಯಂತ ಬೇಡಿದ ಭಕ್ತರ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಬಂದಿರುವ ಮಹಾತಾಯಿ ಶ್ರೀ ಮಹಾಲಕ್ಷ್ಮಿ. ಪ್ರಥಮವಾಗಿ ಕರಾವಳಿಯಾದ್ಯಂತ ನೆಲೆಸಿರುವ ಮೊಖವೀರರ ಕುಲಕಸಬು ಮೀನುಗಾರಿಕೆ. ಅವರೆಲ್ಲರೂ ತನ್ನ ಕುಲಕಸಬನ್ನು ಪ್ರಾರಂಭಿಸುವ ಮೊದಲು ಶ್ರೀ ಮಹಾಲಕ್ಷ್ಮಿ ದೇವಿಯ ಬಳಿ ಪ್ರಾರ್ಥಿಸಿಕೊಂಡು ಕೆಲಸವನ್ನು ಆರಂಭಿಸಿದರೆ ಆರ್ಥಿಕವಾಗಿ ಯಾವುದೇ ನಷ್ಟಕ್ಕೆ ಗುರಿಯಾಗುವುದಿಲ್ಲ ಎಂಬುದು ಪ್ರತೀತಿ. ಆದ್ದರಿಂದಲೇ ಎಲ್ಲರೂ ತಮ್ಮ ದೈನಂದಿನ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಆರಾಧಿಸುತ್ತಾರೆ. ಲಕ್ಷ್ಮಿಯನ್ನ ಆರಾಧಿಸುವ ಭಕ್ತರಿಗೆ ಯಾವುದೇ ಕೆಡುಕುಂಟಾಗುವುದಿಲ್ಲ. ಬೇಡಿದ ಭಕ್ತರ ಒಳಿತನ್ನೇ ಬಯಸುವಾಕೆ ಶ್ರೀ ಮಹಾಲಕ್ಷ್ಮಿ ತಾಯಿ.
ದೇವಸ್ಥಾನದಲ್ಲಿ ಮಾರ್ಚ್ 29ರಿಂದ ಏಪ್ರಿಲ್ 4ರವರೆಗೆ 6 ದಿನಗಳವರೆಗೆ ಮನ್ಮಹಾರತೋತ್ಸವ ಅತ್ಯಂತ ವೈಭವದಿಂದ ನಡೆಯಿತು. ಅಲ್ಲದೆ ಮಹಾನ ಸಂತರ್ಪಣಾ ಕಾರ್ಯಕ್ರಮವು ಯಾವುದೇ ಲೋಪಗಳಿಲ್ಲದೆ ಅದ್ಧೂರಿಯಾಗಿ ನಡೆಯಿತು. ದೇವಿಯ ಅನ್ನಪ್ರಸಾದವನ್ನು ಸೇರಿದ ಸಾವಿರಾರು ಭಕ್ತರು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಇಲ್ಲಿ ಕೇರಳದ ಉಪ್ಪಳ ಮಂಜೇಶ್ವರದಿಂದ ಪ್ರಾರಂಭಗೊಂಡು ಬಾರ್ಕೂರು ಕೊಮೆಯ ತನಕ ಪಸರಿಸಿರುವಂತಹ ಎಲ್ಲ ಮುಗುವೀರ ಗ್ರಾಮಸಭೆಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ 9 ಮುಗುವೀರ 10 ಮುಗುವೀರ ಸಂಯುಕ್ತ ಸಭೆಗಳಿದ್ದು ಅದಕ್ಕೆ ಸರ್ವೋನ್ನತ ಸಂಸ್ಥೆಯಾಗಿ ದಕ್ಷಿಣ ಮುಗುವೀರ ಮಹಾಜನ ಸಂಘ ಉಚ್ಚಲ ಕಾರ್ಯಾಚರಿಸಿದೆ. ಮೊದಲು ದಕ್ಷಿಣ ಮುಗುವೀರ ಮಹಾಜನ ಸಂಘದ ಗೌರವ ಅಧ್ಯಕ್ಷರಾಗಿ ನಮ್ಮ ಮುಗುವೀರ ಕುಲಗುರುಗಳಾಗಿರುವಂತಹ ಮಾಧವ ಮಂಗಲ ಪೂಜಾರಿಯರ ಒಂದು ನೇತೃತ್ವದಲ್ಲಿ ಸಾಮಾಜಿಕ ಧಾರ್ಮಿಕ ಹಾಗೂ ನಮ್ಮ ಔದ್ಯೋಗಿಕವಾದಂತಹ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ರೂಢಿಗತ ಮಾಡಿಕೊಂಡು ಬಂದಿದ್ದೇವೆ. 1957ರಲ್ಲಿ ಈ ಕ್ಷೇತ್ರ ಉದ್ಘಾಟನೆಗೊಂಡು ಪ್ರತಿಷ್ಠಾಪನೆಗೊಂಡು ಎಲ್ಲ ಕರಾವಳಿಯಾದ್ಯಂತ ಹಾಗೂ ಒಳನಾಡಿನಲ್ಲಿ ನೆಲೆಸಿರುವಂತಹ ಎಲ್ಲ ಮುಗುವೀರರು ವಿಶೇಷವಾಗಿ ನಮ್ಮ ಕುಲಕಸಬು ಮೀನುಗಾರಿಕೆಯಾಗಿದ್ದು ಅವರೆಲ್ಲರೂ ಕೂಡ ಈ ಕುಲ ಕಸಬನ್ನು ಪ್ರಾರಂಭಿಸುವ ಮೊದಲು ಈ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸಿಕೊಂಡು ಅವರ ಕಾರ್ಯ ಆರಂಭಿಸಿದರೆ ಅವರಿಗೆ ಹೇರಳವಾದ ಸಂಪತ್ತು ದೊರೆತು ಅವರೆಲ್ಲರೂ ಕೂಡ ಇಲ್ಲಿ ನಡೆಯುವಂತಹ ವಾರದ ಶುಕ್ರವಾರದ ವಿಶೇಷ ಪೂಜೆ ಹಾಗೂ ತಿಂಗಳ ಪೂಜೆ ಹಾಗೆ ಇಲ್ಲಿ ನಡೆಯುವಂತಹ ಎಲ್ಲ ವಿಶೇಷ ಪರ್ವ ದಿನಗಳಲ್ಲಿ ಭಾಗವಹಿಸಿ ತಮ್ಮ ಏನು ಬೇಡಿಕೆ ಇದೆ ಅದನ್ನೆಲ್ಲ ಇಲ್ಲಿ ದೇವಿಯ ಸನ್ನಿಧಿಯಲ್ಲಿ ಇಟ್ಟಾಗ ಅವೆಲ್ಲವೂ ಸಹ ಈಡೇರಿ ಎಲ್ಲ ಭಗವದ್ ಭಕ್ತರ ಆಸೆ ಆಕಾಂಕ್ಷೆಗಳು ಈಡೇರುವುದರಿಂದಾಗಿ ವಿಶೇಷವಾದಂತಹ ಕಾರಣಿಕವನ್ನು ಹೊಂದಿದೆ ಅನ್ನುವಂತಹ ವಿಶೇಷವಾದ ಧಾರ್ಮಿಕ ನಂಬಿಕೆ ನಮ್ಮಲ್ಲಿ ಇರುವುದರಿಂದ ಈ ತಿಂಗಳಲ್ಲಿ ನಡೆಯುವಂತಹ ಈ ದಿನ ನಡೆಯುವಂತಹ ಈ ವಾರ್ಷಿಕ ಉತ್ಸವದಲ್ಲಿ ರಥೋತ್ಸವದಲ್ಲಿ ನಮ್ಮೆಲ್ಲ ಸಮಾಜ ಬಾಂಧವರು ತಮ್ಮ ಕಸುಬಿಗೆ ರಜೆ ಇತ್ತು ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹದ್ದು ನಮ್ಮ ಮೊಗವೀರರ ಅದರಲ್ಲಿ ವಿಶೇಷವಾಗಿ ಮೀನುಗಾರರ ಒಗ್ಗಟ್ಟನ್ನು ಸೂಚಿಸುತ್ತದೆ. ಹಾಗೆ ನಮ್ಮ ಪೂರ್ವಜರು ಯಾವ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಧಾರ್ಮಿಕ ಪರಂಪರೆಯನ್ನು ಹಾಕಿಕೊಂಡು ಇಲ್ಲಿ ಕಾರ್ಯಗತ ಮಾಡಿಕೊಂಡು ಬರ್ತಿದ್ದಾರೋ ನಮ್ಮ ಮುಂದಿನ ಭಾವಿ ಜನಾಂಗವೂ ಸಹ ಈ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಿಘ್ನವಾಗಿ ಮುಂದಿಸ್ಕೊಂಡು ಹೋಗಿ ನಮ್ಮ ಸಮಾಜಕ್ಕಿರುವಂಥ ಒಂದು ಪರಂಪರೆಯನ್ನು ಐಕ್ಯತೆಯನ್ನು ಮುಂದಿಸ್ಕೊಂಡು ಹೋಗಬೇಕಾಗಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಸಂಧ್ಯಾ ಸಮಯದಿ ಸಂಭ್ರಮದಿಂದಲಿ ಬರುವಳು ವೈಭವ ಲಕ್ಷ್ಮಿ ಸಂಧ್ಯಾ ಸಮಯದಿ ಸಂಭ್ರಮದಿಂದಲಿ ಬರುವಳು ವೈಭವ ಲಕ್ಷ್ಮಿ ಇಷ್ಟಂತ ನೋಡಿದ್ರಲ್ಲ ವೀಕ್ಷಕರೇ,
ಕಡಲ ಮಕ್ಕಳ ಕುಲದೇವತೆಯಾದ ಶ್ರೀ ಮಹಾಲಕ್ಷ್ಮಿಯ ವೈಭವದ ರಥೋತ್ಸವವನ್ನು ಇದು ಇವತ್ತಿನ ದೈವ ದೇವರು ಸಂಚಿಕೆ. ಮುಂದೆ ಇಂತಹದೇ ಒಂದು ಸುಪ್ರಸಿದ್ಧ ದೇವಸ್ಥಾನದೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ವಿ4 ನ್ಯೂಸ್. ವಂದನೆಗಳು.